ಶಾರದಾ ಸತ್ತಾಗಿದ್ದ ನನಗೊಂದು ಆಸೆ ಇತ್ತು ಸಚಿನ ಒಂಟಿಯಾಗಿ ಬಿಡಬಾರದು ಅಂತ ಆದ್ರೆ ಶಾರದನ ಜಾಗಕ್ಕೆ ಬೇರೆ ಯಾವ ಹೆಣ್ಣನ್ನು ಕಲ್ಪನೆ ಮಾಡ್ಕೊಳಕೆ ಆಗ್ತಿರ್ಲಿಲ್ಲ ಹಾಗಿದ್ದಾಗ ಸಚಿನ ಮದುವೆ ಆಗು ಅಂತ ಕೇಳೋದು ಹೇಗೆ ಅಂತ ಸುಮ್ಮನೆ ಇದ್ದೆ ಆದ್ರೆ ಈ ಆಸೆ ಮಾತ್ರ ಯಾವಾಗಲೂ ನನ್ನ ತಲೆಯಲ್ಲಿ ಇತ್ತು ಹೌದಮ್ಮ ಈಗ ಅದಕ್ಕೆ ಸಮಯ ಬಂದಿದೆ ಆದ್ರೆ ಸಚ್ಚಿ ನಿನ್ನ ಅನುಮಾನ ಏನು ಅಂತ ನನಗೆ ಗೊತ್ತು ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋಣ ಇದೆಲ್ಲ ನಡೆಸ್ತಾ ಇರೋದು ದೇವರೇ ಕಣೆ ಇಲ್ಲ ಆದ್ರೆ ಮಯೂರಿ ಅವಳು ಏನೋ ನಮ್ ಕಣ್ಣಿಗೆ ಯಾಕೆ ಬೀಳ್ತಾ ಇದ್ಲು ಹೇಳು ನಿಜಮ್ಮ ಇವತ್ತು ಮಯೂರಿ ಇರೋದಕ್ಕೆ ಸಚ್ಚಿ ಜೀವಂತವಾಗಿರೋದು ಯಾಕೋಮ್ಮ ಪ್ರತಿ ಸಲ ಮಯೂರಿನ್ ನೋಡಿದಾಗ ನಮ್ ಹತ್ರದವಳು ಅನ್ಸುತ್ತೆ ಮಯೂರಿ ನಮ್ಮ ಮನೆಗೆ ಬಂದ್ರೆ ಹೊಂದ್ಕೊಂಡು ಹೋಗ್ತಾಳೆ ನೋಡ್ತಾ ಇರಿ ಅದೇ ನಾನು ಹೇಳ್ತಾ ಇರೋದು ಕಂಟಕ ಅಂತ ಶಾಸ್ತ್ರಿಗಳು ಹೇಳಿದ ತಕ್ಷಣ ಮಯೂರಿ ಸಿಕ್ಕಿದಾಳೆ ಆ ದೇವ್ರೇ ನಿಂತಿ ಮದ್ವೆ ನಡೆಸ್ತಾನೆ ನೋಡು ಇವಾಗ ನೀನ್ ಬೇರೆ ಏನು ಯೋಚನೆ ಮಾಡದೆ ಮದ್ವೆಗೆ ಸಿದ್ಧತೆ ಮಾಡು ಅಮ್ಮ ಸಚ್ಚಿಗ್ ಫೋನ್ ಮಾಡ್ತೀನಿ ಇರೋ ಇರು ಆ ಮಾಧವಿ ಮಯೂರಿ ಬರ್ಲಿ ಆಮೇಲೆ ಮಾಡುವಂತಿ ಅಮ್ಮ ಇಷ್ಟೊತ್ತಾದ್ರೂ ಮಯೂರಿ ಅವರು ಇನ್ನೂ ಬಂದಿಲ್ಲ ಹಾಗೆ ನೋಡಕ್ ಹೋದ್ರೆ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವ್ರಿಗೆ ಕಾಯ್ತಾರೆ ಆದ್ರೆ ಇಲ್ಲಿ ನಾವು ಗಂಡಿನ ಕಡೆಯವ್ರಾಗಿ ಕಾಯ್ತಾ ಇದೀವಿ ನಾವು ಮಾಡ್ತಾ ಇರೋದೇ ಗುಟ್ಟಿನ ಮದುವೆ ವರೋಪಚಾರ ವರಪೂಜೆ ಅವೆಲ್ಲ ಹೇಗೆ ಸಾಧ್ಯ ಅದನ್ನೆಲ್ಲ ಎದುರು ನೋಡೋಕ್ಕಾಗತ್ತಾ ನೀನ್ ಬೇರೆ ಆ ಆ ಮಯ್ಯುರಿ ಬಂದಿಯಾ ಸರಿ ಬಾ ಮನೆ ತೋರಿಸ್ತೀನಿ ಅಯ್ಯೋ ದುಡ್ಡು ಕೊಡ್ತೀನಿ ಅಂತ ಹೇಳಿ ಇವಾಗ ಮನೆ ತೋರಿಸ್ತೀನಿ ಅಂತಿದ್ದೀರಾ ಅದಾ ಮೇಲೆ ಇದೆ ಬಾ ಕೊಡ್ತೀನಿ ಬಾ 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 ಆ ಬಾ ಬೇಡ ಬೇಡ ಇಲ್ಲೇ ಕೊಡಿ ಮೇಲೆ ಇದೆ ಮಯೂರಿ ನಿಂಗೆ ಬಾಪಷ್ಟು ಮನೆ ನೋಡು ಬಾ 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 ನೀವು ನೋಡ್ತಾ ಇದ್ರೆ ಕಿಡ್ನಾಪ್ ಕೇಸಲ್ಲಿ ಒಳಗಾಗಿಸಂಗೆ ಅವನೇ ಹ ಇಲ್ಲ ಗುರು ಅಮೂಲ್ ಬೇಬಿ ಇದ್ದಂಗ ಅವನಿ ನಾನು ಬರ್ಬೇಕಾ ಮತ್ತೆ ನಡಿಯಪ್ಪ ನಡಿ ಮಯೂರಿ ನೀವಿಲ್ಲೇ ತಂದ್ಕೊಡಿ ಅಯ್ಯೋ ದುಡ್ಡು ಕೊಡ್ತೀನಿ ಮಯೂರಿ ಅಲ್ಲ ಇಷ್ಟು ದೂರ ಬಂದ್ಕೊಡಿ ಇಂಥ ಒಳ್ಳೆ ಮನೆ ನೋಡಲ್ಲ ಅಂತೀಯಾ ನೀನ್ ಕೊಡೋ ಬಾಡಿಗೆಗೆ ಇಂತ ಒಳ್ಳೆ ಮನೆ ಸಿಗದೆ ದೊಡ್ಡ ವಿಷಯ ಹೋಗಿ ನೋಡು ಅಯ್ಯೋ ನಿನ್ನ ಮನೆಗ್ ಬಾಡಿಗೆ ಇರ್ಬೇಡಮ್ಮ ಮನೆ ಯಾವ ತರ ಇದೆ ಅಂತ ಒಂದ್ಸಲ ನೋಡು ನೋಡೋದಕ್ಕಿಂತ ದುಡ್ಡು ಕೊಡ್ಬೇಕಾ ನೋಡು ಪರವಾಗಿಲ್ಲ ಬಾಯ್ ಕೊಡು ನಾ ಇಟ್ಕೋತೀನಿ

ಸರ್ ಬೇರೆ ಕಾಲ್ ಪಿಕ್ ಮಾಡ್ತಿಲ್ಲ ಇಂದ್ರಾಣಿ ಮೇಡಮ್ ಬೇರೆ ಕರೀತಾ ಇದಾರೆ ಈಗ ಹೋಗದೇ ಇದ್ರೆ ಚೆನ್ನಾಗಿರಲ್ಲ ಬೇರೆ ಹಾ ಸರ್ ದೇವಸ್ಥಾನಕ್ಕೆ ಬರ್ಬೇಕಂತ ಶರ್ವಾಣಿ ಮೇಡಮ್ ಹೇಳ್ತಾ ಇದ್ರು ಅಭಿ ಒಳ್ಳೇದಾಯ್ತು ನೀನು ಫೋನ್ ಮಾಡಿದ್ರು ಅಲ್ಲಿ ಸಚ್ಚಿದ್ರೆ ಫೋನ್ ಕೊಡು ಇಲ್ಲ ಮ್ಯಾಮ್ ಸರ್ ಆಗ್ಲೇ ಹೊಟ್ರು ಹಾಗಾದ್ರೆ ಅವ್ರು ಅಲ್ಗೂ ಬಂದಿಲ್ವಾ ನಾನು ಕಾಲ್ ಮಾಡ್ತಾ ಇದ್ದೀನಿ ಯಾಕೋ ರಿಸೀವ್ ಕೂಡ ಮಾಡ್ತಿಲ್ಲ ನಾನು ಸಚ್ಚಿಗೆ ಆಗ್ಲಿಂದ ಕಾಲ್ ಟ್ರೈ ಮಾಡ್ತಾ ಇದ್ದೀನಿ ಪಿಕ್ ಮಾಡ್ತಾ ಇಲ್ಲ ಎಲ್ ಹೋದ ಇವನು ಮೇಡಮ್ ಅವ್ರ ಬಂದ್ರೆ ನಾನು ಕಾಲ್ ಮಾಡಿಸಿ ಸರಿ ಅಭಿ ಸಚಿ ಬಂದ್ಮೇಲೆ ಕಾಲ್ ಮಾಡಿಸ್ತೀನಿ ಒಳ್ಳೆ ಹುಡುಗ ಇವನು ಅಲ್ಲ ಇಲ್ಲಿಗೂ ಬರ್ದೆ ಫೋನು ರಿಸೀವ್ ಮಾಡಿದೆ ಎಲ್ ಹೋದ ಇವನು ಶರ್ವಾಣಿ ಸಚಿನಾ ಇಲ್ಲಮ್ಮ ಅಭಿ ಫೋನು ಸಚ್ಚಿಗೆ ಟ್ರೈ ಮಾಡ್ತಿದ್ದಾನಂತೆ ಸಚಿ ರಿಸೀವ್ ಮಾಡ್ತಾ ಇಲ್ಲ ಇಲ್ಲೇನಾದರೂ ಬಂದಿದಾನ ಅಂತ ಕೇಳ್ತಾ ಇದ್ದ ಅಲ್ಲ ಕಾರ್ ಡ್ರೈವ್ ಮಾಡುವಾಗ ಫೋನ್ ಅಲ್ಲೇ ತಗೊಂತಾನೆ ಕಾರ್ ಡ್ರೈವ್ ಮಾಡಕ್ಕೆ ಮಾದೇಶ ಇದ್ದಾನೆ ಇವನ್ ಫೋನ್ ರಿಸೀವ್ ಮಾಡಕ್ಕೆ ಏನ್ ಪ್ರಾಬ್ಲಮ್ ಯಾವಾಗ ನೋಡಿದ್ರು ಹೀಗೆ ಮಾಡ್ತಾನೆ ಏಯ್ ನೀನು ಬುದ್ಧಿಗೆ ಏನ್ ಹೇಳ್ಬೇಕು ಹೇಳು ಯಾರ್ಗೂ ಹೇಳದೆ ಇಲ್ಲಿಗೆ ಬಾ ಅಂತ ಹೇಳಿದೀನಿ ಜೊತೆಗೆ ಮಾದೇಶನ್ ಕರ್ಕೊಂಡು ಬರ್ತಾನ ಅವನು ಹೇಳಿದ್ಮೇಲೆ ಬಂದೇ ಬರ್ತಾನೆ ಪಾಪ ಅವ್ನ್ ಎಷ್ಟು ಕೆಲಸ ಇರುತ್ತೆ ಏನೋ ನಮಗಾದ್ರೆ ಇದೊಂದೇ ಕೆಲ್ಸ ನನ್ ಮಗ ಮಾತಿಗೆ ತಪ್ಪೋನಲ್ಲ ತಡ ಆದ್ರೂ ಬಂದೇ ಬರ್ತಾರೆ ಸರೋಜ ನನ್ ಮಗಳು ಮಯೂರಿ ಕಣಕ ನೋಡ್ಲಿಲ್ಲ ಬರ್ದ ಬರ್ದಾ ನನ್ನ ಮಗಳು ಮಯೂರಿ ನೋಡದಿಲ್ಲ ಇಲ್ಲ ಕಣಕಾ ವಿಶ್ವ 1 ನನ್ನ ಮಗಳು ಮಯೂರಿ ನೋಡದೇನೋ ಇಲ್ಲ ಕಣಕಾ ಸರಿ हेलो ಇಲ್ಲ ಅಂತ ತಪ್ಪುಸ್ಕೊಳ್ಳಲೇಬೇಕು ಆದ್ರೆ ಹೇಗೆ ಗುರು ನೀರ್ ನೋಡಿದ ಕೆರೆ ಕಡೆ ಹೋಗಲೇಬೇಕು ಅನಿಸ್ತಾ ಇದೆ ಬಾಗುರು ನೀನು ನಾನು ಹೋಗ್ಬಿಡೋಣ ಇವತ್ತೇನೋ ಗಂಡಾಂತರ ಐತೆ ಏನೋ ಮಾಡ್ತಾನೆ ಇವತ್ತು ಇದೇನಿದು ಸರ್ ಅಲ್ಗೂ ಹೋಗಿಲ್ಲ ಇಂದ್ರಾಣಿ ಮೇಡಮ್ ಕಾಲ್ಗೂ ಈಗ ಏನ್ ಮಾಡ್ಲಿ ಮದುವೆಗೆ ಮುಹೂರ್ತ ಮೀರ್ತಾ ಇದೆ ವಧುವರು ಇನ್ನೂ ಬರ್ಲೇ ಇಲ್ಲ ಏನಾಗ್ತಿದೆ ಅಮ್ಮ ಗೊತ್ತಾಗ್ತಾ ಇಲ್ಲ ನೋಡಿ ಶರ್ವಾಣಿ ಒಂದೇ ಸಮ ಫೋನ್ ಮಾಡ್ತಾನೆ ಇದ್ದಾಳೆ ದಣಿಗಳು ಬರ್ತೀನಿ ಅಂದ್ಮೇಲೆ ಮಾತಿಗೆ ತಪ್ಪಲ್ಲ ಅಲ್ವಾ ಅದೇ ನನಗೂ ಆತಂಕ ಆಗ್ತಾ ಇದೆ ದೇವ್ರ ದೈಹದಿಂದ ಅವ್ನ್ ಚೆನ್ನಾಗಿ ಬಂದ್ರೆ ಸಾಕು ಅದೆಲ್ಲ ಏನೂ ಆಗಲ್ಲ ಕಾಯೋ ದೇವರು ಕಾಯ್ತಾನೆ ಬಿಡಿ ಬನ್ನಿ ಅವನನ್ನೇ ಪ್ರಾರ್ಥನೆ ಮಾಡ್ಕೊಳ್ಳಿ ಮಂಗಳಾರತಿ ಮಾಡ್ಕೊಡ್ತೀನಿ